ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಬೂದಿಯಾಳ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ವತಿಯಿಂದ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ಹಳ್ಳಿಗಳ ಗ್ರಾಮಸ್ಥರಿಗೆ ದಿನಸಿ ಕಿಟ್ಗಳ ವಿತರಣೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ಬೂದಿಯಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೊಮ್ಮನಹಳ್ಳಿ ಮುನಿರಾಜು ಮಾತನಾಡಿ ಕೊರೋನಾ ಸಾಂಕ್ರಾಮಿಕ ಕಾಯಿಲೆಯಿಂದಾಗಿ ಗ್ರಾಮದ ಜನತೆಗೆ ಆರ್ಥಿಕವಾಗಿ ಹಾಗೂ ವ್ಯವಹಾರಿಕವಾಗಿ ಸಮಸ್ಯೆ ಉಂಟಾಗಿರುವುದರಿಂದ ಪಂಚಾಯಿತಿ ಕಾರ್ಯಾಲಯದ ಎಲ್ಲಾ ಜನಪ್ರತಿನಿಧಿಗಳು ತೀರ್ಮಾನ ಕೈಗೊಳ್ಳುವ ಮೂಲಕ ಕೈಲಾದಷ್ಟು ದಿನಸಿ ನೀಡಲು ಮುಂದಾಗಿರುವುದು ಸಂತಸ ತಂದಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು। ನಮ್ಮ ಬೂದಿಯಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 18 ಹಳ್ಳಿ ಬರುತ್ತೆ। 18 ಹಳ್ಳಿನಲ್ಲಿ ನಾವು 27 ಜನ ಸದಸ್ಯರಿದ್ದೀವಿ। 27 ಜನ ಸದಸ್ಯರು ಮಾತಾಡಿದಾಗ ಎಲ್ಲರೂ ಒಪ್ಪಿಕೊಂಡಿದ್ದಕ್ಕೆ ಯಾರು ಇರೋದಿಲ್ಲ। 22 ಜನ ಸದಸ್ಯರು ಇದ್ದೀವಿಗಲ್ಲ ಒಟ್ಟಾಗಿ 22 ಜನ ನಿಂತ್ಕೊಂಡು ಪ್ರತಿ ಹಳ್ಳಿಗೂ ಪ್ರತಿ ಮನೆಯಲ್ಲೂ ಕೊಟ್ರಿ ಇವತ್ತು ಲಾಕ್ ಡೌನ್ ಇರೋ ದೇಶದಿಂದ ನಾವು ಬೇರೆ ಏನು ಕೊಟ್ರು ನಮ್ಮ ಅಷ್ಟೊಂದು ನಾವು ಜನಗಳಿಗೆ ಒಳ್ಳೆಯದು ಅನ್ಸಲ್ಲ। ಇವತ್ತು ಕಷ್ಟಕಾಲದಲ್ಲಿ ಒಂದು ರೇಷನ್ ಕಿಟ್ ಕೊಟ್ರೆ ಪ್ರತಿ ಒಂದು ಜನಕ್ಕೂ ಒಂದು ನೆನ್ಕೊಳ್ತಾರೆ ಅಂತ ಹೇಳಿ ನಮ್ಮ 22 ಜನ ಸದಸ್ಯರು ಒಪ್ಪಿಕೊಂಡ ಮೇಲೆ ನಮ್ಮ 18 ಹಳ್ಳಿಗೂ ಕೊಡ್ತಾ ಇದ್ದೀವಿ। ನಾವು ಕೊರೋನಾ ಜಾಗೃತಿ ಬಿಡಿಸೋದು ನಾವು ಪ್ರತಿ ಹಳ್ಳಿಗೂ ಔಷಧಿ ಸಂಗ್ರಹ ಈಗ ಮಾಡ್ತಾ ಇದ್ದೀವಿ। ರಾಲಿ ಎಳ್ನೇ ರೌಂಡ್ ಓಡ್ತಾ ಇದ್ದೀವಿ। ಈಗ ಮೂರನೇದು ನಾವು ಇವಾಗ ಒಂದು ಕಿಟ್ ಕೊಡಣ ಅಂದ್ಬಿಟ್ಟು ನಮ್ಮ ಸದಸ್ಯರುಗಳೆಲ್ಲ ಕೂತ್ ಮಾತಾಡಿದಾಗ ಕೊಡಣ ಅಂತ ಹೇಳಿದಾಗ ನಮ್ಮ ಕಂಡ್ರುಗಳು ಸದಸ್ಯರುಗಳೆಲ್ಲ ಮಾತಾಡಿದ ಕೊಡಣ ಅಂದ್ರು ಈಗ ಎಲ್ಲರೂ ಸೇರ್ಕೊಂಡು ಕೊಡ್ತಾ ಇದೀವಿ। ಅಕ್ಕಿ ಇದೆ, ರವೆ ಇದೆ, ಸಕ್ಕರೆ ಇದೆ, ಉಪ್ಪು ಇದೆ, ಎಣ್ಣೆ ಇದೆ, ಕಾಳು ಇದೆ। ನಂತರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ನಾಗರಾಜು ಮಾತನಾಡಿ ಕಳೆದ ಬಾರಿಯೂ ಕೊರೋನಾ ಸಾಂಕ್ರಾಮಿಕ ಕಾಯಿಲೆಯಿಂದಾಗಿ ಪಂಚಾಯಿತಿ ವ್ಯಾಪ್ತಿಯ ಜನತೆಗೆ ದಿನಸಿ ಕಿಟ್ಗಳ ವಿತರಣೆ ಮಾಡಲಾಗಿತ್ತು। ಈ ಬಾರಿಯೂ ಕೊರೋನಾ ಎರಡನೇ ಅಲೆಯಿಂದಾಗಿ ಪಂಚಾಯಿತಿ ಕಾರ್ಯಾಲಯದ ಎಲ್ಲಾ ಜನಪ್ರತಿನಿಧಿಗಳು ಒಮ್ಮತ ತೀರ್ಮಾನ ಕೈಗೊಂಡು ದಿನಸಿ ಕಿಟ್ಗಳ ವಿತರಣೆ ಹಾಗೂ ಕೊರೋನಾ ಸೋಂಕು ನಿವಾರಣಾ ಜಾಗೃತಿ ಕೈಗೊಂಡಿರುವುದು ನಿಜಕ್ಕೂ ಸಂತೋಷದ ವಿಷಯ ಎಂದು ತಿಳಿಸಿದರು। ಇವತ್ತೇನು ನಮ್ಮ ಬೂದಿಯಾಳ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿರುವಂತ ಮತ್ತು ಸದಸ್ಯರು ಉಪಾಧ್ಯಕ್ಷರು ಎಲ್ಲ ಸೇರಿ ನಮ್ಮ 18 ಹಳ್ಳಿಗೂ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ। ಯಾಕೆಂದ್ರೆ ಕೋವಿಡ್ ಮೂಮೆಂಟ್ ಅಲ್ಲಿ ಯಾರು ಕಷ್ಟದಿಂದ ಈಚೆಗೆ ಬರಕ ಆಗಲಿಲ್ಲ, ಮನೆಗಳಿಂದ ಅಂತವರಿಗೆ ರೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಒಳ್ಳೆ ತೀರ್ಮಾನ, ನನಗೆ ತುಂಬಾ ಖುಷಿ ಆಗುತ್ತೆ। ನಾನು ಸಹ ಹೋದ ವರ್ಷ ಇದೆ ತರ ಮಾಡಿದ್ದೆ, ಅವರಿಗೆ ಮೊದಲೇ ಹೇಳಿದ್ದೆ ನಾವು ರೇಷನ್ ನಾವು ಪ್ರತಿಯೊಂದು ಕುಂತ್ಕೊಂಡು ಪ್ರತಿಯೊಂದು ವಿಚಾರವನ್ನು ಚರ್ಚೆ ಮಾಡಿ ಎಲ್ಲರಿಗೂ ಬಡವರಿಗೆ ಅನುಕೂಲ ಆಗೋ ತರ ಮಾಡಿ ಅಂತ ಹೇಳಿದೆ। ಖಂಡಿತವಾಗ್ಲೂ ಅದೇ ತರ ಮಾಡ್ತಾವ್ರೆ, ಎಲ್ಲ ಮನೆ ಮನೆಗೂ ತಲುಪಿಸುವಂತ ಕಾರ್ಯಗಳನ್ನು ಇವತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡ್ತೇವೆ। ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಗೌಡ ಮಾತನಾಡಿ ಇದೊಂದು ಉತ್ತಮವಾದ ಬೆಳವಣಿಗೆ, ಜನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹಾಗೂ ಸೋಂಕಿನ ಭೀತಿಯಲ್ಲಿದ್ದಾರೆ ಎಂಬುದನ್ನು ತಿಳಿದ ಬೂದಿಯಾಳ್ ಪಂಚಾಯಿತಿ ಕಾರ್ಯಾಲಯದ ಎಲ್ಲಾ ಜನಪ್ರತಿನಿಧಿಗಳು ಯಾವುದೇ ಸೋಂಕು ಹರಡದಂತೆ ಪ್ರತಿ ಗ್ರಾಮಗಳಿಗೆ ಸ್ಯಾನಿಟೈಸ್ ಮಾಡಿಸಿರುವುದು ಜೊತೆಗೆ ದಿನಸಿ ಕಿಟ್ಗಳ ವಿತರಣೆ ಮಾಡಿರುವುದು ಇನ್ನಿತರರಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು। ನಮ್ಮ ಕೈಲಾಯ ಸೇವೆ ನಾವು ಮಾಡ್ತಾ ಇದ್ದೀವಿ, ಅಂದರೆ ನಮ್ಮ ಜನಗಳ ಊರಿನ ಸಂಪರ್ಕದಲ್ಲಿ ಮತ್ತು ಮೆಂಬರ್ಗಳು ಮತ್ತು ಊರಿನ ಎಲ್ಲ ಸಂಪರ್ಕದಲ್ಲಿ ನಾವು ಈ ಕಾರ್ಯಕರ್ತ ಇವತ್ತು ಬೂದಿಯಾಳಿಂದ ಸ್ಟಾರ್ಟ್ ಮಾಡಿದ್ದೀವಿ। ಏನಲ್ಲ ಸರ್, ಏನ ಕೊರೋನಾಗೆಲ್ಲ ಸ್ಯಾನಿಟೈಸರ್ ಮಾಡಿಸಿದ್ವಿ, ಎಲ್ಲ ಅಂತರ ಕಾಪಾಡ್ಕೊಂಡು ಮತ್ತು ಮಾಸ್ಕ್ಗಳು ಹಾಕೊಂಡು ಜಾಗೃತವಾಗಿರ್ಬೇಕಷ್ಟೇ। ನಾವೇ ನಾವೇ ಜಾಗೃತಿ ಇರ್ಬೋದು, ಯಾರು ಏನು ಹೇಳೋಕ್ಕಲ್ಲ, ನಾವು ಜಾಗೃತ ಆಗಿರ್ಬೇಕಷ್ಟೇ। ಈಗ ಯಾರು ಹೇಳೋದೇನಿಲ್ಲ, ಕ್ಲಿಯರ್ ಆಗಲಿ ಅಷ್ಟೇ।